ಶ್ರೀನಿವಾಸ ಮಂಗಾಪುರಂ ದೇವಾಲಯದ ತುಂಬ ಗಿಡಗಳು ಹುತ್ತಗಳಿಂದ ತುಂಬಿ ಹೋಗಿದೆ. ಒಂದಾನೊಂದು ಸಮಯದಲ್ಲಿ ಸ್ವಾಮಿಗೆ ಪೂಜೆ ಮಾಡುವವರು ಕೂಡ ಇಲ್ಲವಾಗಿ ಹೋಗಿದ್ದಾರೆ. ಒಳಗೆ ಹೋಗೋಣ ಎಂದರೆ ಹಾವುಗಳು ಬುಸುಗುಡುತ್ತಿವೆ. ಇಂತಹ ಸ್ಥಿತಿ ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ದೇವಾಲಯಕ್ಕೆ ಏಕೆ ಬಂತು? ಒಬ್ಬ ಹುಚ್ಚು ಹಿಡಿದ ಹೆಣ್ಣಿಗೂ ಆ ದೇವಾಲಯಕ್ಕೂ ಇರುವ ಕಥೆಯಾದರೂ ಏನು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಇಷ್ಟವಾಗುತ್ತದೆ ಎಂದು ಆಶಿಸುತ್ತೇವೆ. ಈಗ ನಾವು ಸಂದರ್ಶಿಸುತ್ತಿರುವ ಶ್ರೀನಿವಾಸ ಮಂಗಾಪುರಂ ಒಂದಾನೊಂದು ಸಮಯದಲ್ಲಿ ಕೆಲವು ಕಾರಣಗಳಿಂದ ದೇಗುಲ ಸಂಪೂರ್ಣ ಗಿಡಗಳು ಹುತ್ತಗಳಿಂದ ತುಂಬಿ ಎಷ್ಟೋ ಪಕ್ಷಿಗಳಿಗೆ ಹಾವುಗಳಿಗೆ ನಿವಾಸ ಸ್ಥಳವಾಗಿ ಹೋಗಿತ್ತು. ಆದರೆ ಆ ಸಮಯದಲ್ಲಿ ಎಲ್ಲಿಂದ ಬಂದರೋ ಹೇಗೆ ಬಂದರೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಶ್ರೀನಿವಾಸ ಮಂಗಾಪುರಕ್ಕೆ ಒಬ್ಬ ಹುಚ್ಚು ಹಿಡಿದ ಸ್ತ್ರೀ ಪ್ರತ್ಯಕ್ಷವಾಗುತ್ತಾಳೆ. ಆಕೆ ಹುಚ್ಚಿನಂತೆ ನೋಡುತ್ತಾ ಹುಚ್ಚಿನಂತೆ ನಗುತ್ತಿದ್ದಳು. ಅವಳಲ್ಲಿ ಅವಳೇ ಗೊಣಗಾಡುತ್ತಿದ್ದಳು. ಹಾಗೆ ಗೊಣಗಾಡುತ್ತಾ ಇದ್ದಕ್ಕಿದ್ದಂತೆ ಜೋರಾಗಿ ನಗದೆ ಕಿರುನಗೆ ನಗುತ್ತಿದ್ದಳು. ಆ ನಗು ಮುಖವು ಆಕರ್ಷಣೆಯಾಗಿ ಕಾಣುತ್ತಿತ್ತು. ಮೈಯೆಲ್ಲ ಸೊಂಕಾಗಿ ಕಂಡರೂ ಹುಚ್ಚ ಹಸಿರು ನಿಂಬೆ ಹಣ್ಣಿನಂತೆ ಹೊಳೆಯುತ್ತಿದ್ದರು. ಹಣೆಗೆ ಗುಂಡನೆಯ ಕುಂಕುಮ, ಕೈತುಂಬ ಮಣ್ಣಿನ ಬಳೆಗಳು, ನೋಡುವುದಕ್ಕೆ ತುಂಬು ಮುತ್ತೈದೆ ಹಾಗೆ ಕಂಡರು. ಬಹಳ ಕಡಿಮೆ ಮಾತನಾಡುತ್ತಿದ್ದರು. ಇನ್ನೂ ಕಡಿಮೆಯಾಗಿ ಏನಾದರೂ ಕೇಳಿ ಹಾಗೆ ಮತ್ತೆ ನಗುತ್ತಿದ್ದರು. ಆದರೆ ಆ ಊರಿನಲ್ಲಿ ಆಕೆಯನ್ನು ಜನರು ನಾನಾ ವಿಧವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಯಾರು ನೀನು? ಎಲ್ಲಿಂದ ಬಂದಿದ್ದೀಯ? ಏಕೆ ಬಂದಿದ್ದೀಯ? ನಿನ್ನ ಕುಲವೇನು? ಹಾಗೆ ಅವರಿಗೆ ಇಷ್ಟ ಬಂದಂತೆ ಆಕೆಯನ್ನು ಚುಚ್ಚಿ ಚುಚ್ಚಿ ಪ್ರಶ್ನೆ ಮಾಡುತ್ತಿದ್ದರು. ಆಕೆ ಮಾತ್ರ ಕಿರುನಗೆ ನಗುತ್ತಿದ್ದರು. ಇದರಿಂದಾಗಿ ಅನಂತರ ಆ ಊರಿನ ಜನರು ಆಕೆಯನ್ನು ಹುಚ್ಚಿ ಎಂದು ಮಾತನಾಡಿಸುವುದೇ ಬಿಟ್ಟು ಬಿಟ್ಟರು. ಇನ್ನು ಕೆಲವರು ಆಕೆಯನ್ನು ನೋಡಿ ದಯೆ ತೋರಿಸುತ್ತಿದ್ದರು. ಊರಿನವರೆಲ್ಲ ಆಕೆಯನ್ನು ತಾಯಾರಮ್ಮ ಎಂದು ಕರೆಯುತ್ತಿದ್ದರು. ಗಿಡಗಳು ಹುತ್ತಗಳು ಇರುವ ಸ್ವಾಮಿಯ ಸನ್ನಿಧಿಯೇ ಆಕೆಯ ನಿವಾಸವಾಗಿತ್ತು. ಆಕೆ ಊರಿನ ಮನೆ ಮನೆಗೂ ಹೋಗಿ ಎಣ್ಣೆ ಕೊಡಿ, ಸ್ವಾಮಿಗೆ ದೀಪ ಹಚ್ಚಬೇಕು ಎಂದು ಕೇಳುತ್ತಿದ್ದರು. ಯಾರಾದರೂ ಹಣವನ್ನು ಕೊಟ್ಟರೆ ನನಗೇಕೆ ದುಡ್ಡು, ಸ್ವಲ್ಪ ಅಕ್ಕಿ ಬೇಳೆ ಇದ್ದರೆ ಕೊಡಿ ಎಂದು ಕೇಳಿ ತೆಗೆದುಕೊಳ್ಳುತ್ತಿದ್ದರು. ಹೀಗೆ ಮನೆ ಮನೆಗೂ ಹೋಗಿ ಬೇಳೆ, ಉಪ್ಪು, ಅಕ್ಕಿ, ಎಣ್ಣೆ ಹೀಗೆ ಎಲ್ಲ ವಸ್ತುಗಳನ್ನು ಶೇಖರಿಸಿ ದೇವಾಲಯಕ್ಕೆ ಬಂದು ಮೂರು ಕಲ್ಲಿನ ಒಲೆಯನ್ನು ಇಟ್ಟು ಮಣ್ಣಿನ ಮಡಿಕೆಯಲ್ಲಿ ಕಲಿಸಿ ಅಡಿಗೆ ಮಾಡುತ್ತಿದ್ದಳು. ಅನಂತರ ಮಣ್ಣಿನ ದೀಪದಲ್ಲಿ ದೀಪವನ್ನು ಹಚ್ಚಿ ಗಾಢ ಅಂಧಕಾರದಲ್ಲಿ ತಾಳೆಗರಿಗಳನ್ನು ಹಚ್ಚಿ ಆ ಬೆಳಕಿನಲ್ಲಿ ದೇವಾಲಯದ ಒಳಗೆ ಹೋಗುತ್ತಿದ್ದಳು. ಆ ದಾರಿಯಲ್ಲಿ ಹುತ್ತದಲ್ಲಿರುವ ಹಾವುಗಳು ಬುಸ್ ಬುಸ್ ಎಂದು ಬುಸುಕುಟ್ಟುತ್ತಾ ಎಡೆ ತೆಗೆಯುತ್ತಿತ್ತು. ಆ ವಿಷಯಗಳನ್ನು ಹಿಡಿಸಿಕೊಳ್ಳದೆ ತಾಯಾರಮ್ಮ, ಲೋ ನಾಗ, ಲೋ ಶೇಷು, ಸ್ವಾಮಿಗೆ ಹಸಿವಾಗಿದೆ, ಜರುಗಿ ಎಂದು ಅವುಗಳಿಗೆ ಹೇಳುತ್ತಾ ಏನೂ ಭಯವಿಲ್ಲದೆ ಗುಡಿಯೊಳಗೆ ಹೋಗಿ ಸ್ವಾಮಿಗೆ ಎಡುಕುವವರೆಗೂ ಸ್ವಾಮಿಯ ವಿಗ್ರಹವನ್ನು ಶುಭ್ರಗೊಳಿಸಿ ತಂದಿರುವ ಪುಷ್ಪಗಳನ್ನು ಸ್ವಾಮಿಯ ಪಾದಗಳಿಗೆ ಸಮರ್ಪಿಸುತ್ತಿದ್ದಳು. ಅನಂತರ ಮಣ್ಣಿನ ದೀಪದಲ್ಲಿ ದೀಪಾರಾಧನೆ ಮಾಡುತ್ತಿದ್ದಳು. ನಂತರ ಆಕೆ ಮಾಡಿದ ಅಡಿಗೆ ಮತ್ತು ತುಂಬು ಮಣ್ಣಿನ ಮಡಿಕೆಯನ್ನೇ ಹಾಗೆಯೇ ಸ್ವಾಮಿಗೆ ಸಮರ್ಪಿಸುತ್ತಿದ್ದಳು. ಅದಷ್ಟೇ ಆಕೆಯ ಭಕ್ತಿ. ಒಳಗೊಳಗೆ ಗುಣಗಾಡಿದರೂ ಅವು ಮಂತ್ರಗಳೋ ಮಾತುಗಳೋ ಯಾರಿಗೂ ತಿಳಿಯುತ್ತಿರಲಿಲ್ಲ. ಆಕೆಗೆ ಮತ್ತು ಆ ಸ್ವಾಮಿಗೆ ತಿಳಿಯಬೇಕು. ನೈವೇದ್ಯ ಮಾಡಿದ ತಕ್ಷಣ ಆ ಪ್ರಸಾದವನ್ನು ದೇವಾಲಯದ ಆವರಣದಲ್ಲಿರುವ ಹಸುಗಳಿಗೆ, ಕಾವಲುಗಾರರಿಗೆ ಪ್ರೀತಿಯಿಂದ ಕೊಟ್ಟು ಮಿಕ್ಕ ಪ್ರಸಾದವನ್ನು ತಾನು ಸ್ವೀಕರಿಸುತ್ತಿದ್ದಳು. ಕೆಲವೊಂದು ಸಮಯದಲ್ಲಿ ಗೋಪಾಲಕರನ್ನು ಕೇಳಿ ಹಾಲನ್ನು ಕರೆದು ಆ ಹಾಲನ್ನು ಸ್ವಾಮಿಗೆ ಸಮರ್ಪಿಸಿ ನಂತರ ಆ ಹಾಲನ್ನು ದೇವಾಲಯದಲ್ಲಿರುವ ಸರ್ಪಗಳಿಗೆ ಸಹ ಮುಕುಟದಲ್ಲಿ ಹಿಡುತ್ತಾ, ಲೋನಾಗ, ಹಾಲನ್ನು ಕುಡಿಯಿರಿ, ನಿಮಗಾಗಿಯೇ ತಂದಿದ್ದೇನೆ ಎಂದು ಹಾಲನ್ನು ಕೊಡುತ್ತಿದ್ದಳು ಆ ಮಹಾತಾಯಿ. ಆ ಸರ್ಪಗಳು ಸಹ ಆಕೆ ಹೇಳಿದ ಹಾಗೆ ಆಕೆಯ ಮಾತನ್ನು ಕೇಳುತ್ತಾ ಹಾಲನ್ನು ಸ್ವೀಕರಿಸುತ್ತಿದ್ದವು. ಪ್ರತಿದಿನ ಏಳುವುದು, ಊರಿನಲ್ಲಿ ಭಿಕ್ಷೆ ಬೇಡುವುದು, ಆ ಪದಾರ್ಥಗಳನ್ನು ಪ್ರಸಾದ ಮಾಡಿ ಸ್ವಾಮಿಗೆ ಸಮರ್ಪಿಸುವುದು ಇದೇ ಆಕೆಯ ದಿನಚರಿಯಾಗಿತ್ತು. ನಿತ್ಯವೂ ರಾಮನಾಮ ಜಪ ಮಾಡುತ್ತಿದ್ದರು. ಬೆಳಗಿನ ಜಾವ ಆ ದೇಗುಲದಲ್ಲಿ ಮೇಯುವ ಹಸುಗಳು, ಮೇಕೆಗಳು, ಎಮ್ಮೆಗಳು, ಕುರಿಗಳು, ಅವನ್ನು ಮೇಯಿಸುವ ಕಾವಲುಗಾರರು
ಆಕೆಯ ಸ್ನೇಹಿತರು. ಇನ್ನು ರಾತ್ರಿಯಾದರೆ ಆ ಹುತ್ತದಲ್ಲಿರುವ ಹಾವುಗಳೇ ಆಕೆಯ ಆಪ್ತ ಮಿತ್ರರು. ಆದರೆ ಆ ಸರ್ಪಗಳು ಆಕೆಗೆ ಎಂದೂ ಅಪಕಾರ ಮಾಡಲೇ ಇಲ್ಲ. ಹೀಗೆ ಆಕೆ ಸ್ವಾಮಿಗೆ 45 ವರ್ಷಗಳ ಕಾಲ ಸೇವೆ ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು. ಹೀಗೆ ಒಂದು ದಿನ ತಾಯಾರಮ್ಮ ದಿನನಿತ್ಯದ ಹಾಗೆ ಮನೆ ಮನೆಗೂ ಹೋಗಿ ಮನೆಯವರನ್ನು ಪ್ರೀತಿ ಆಪ್ಯಾಯತೆಯಿಂದ ಕರೆದು ಹೇಳಿದರು, ಈ ದಿನದೊಂದಿಗೆ ನನ್ನ ಪೂಜೆ ಮುಗಿಯಿತು, ನಾಳೆಯಿಂದ ಭಿಕ್ಷಾಟನಿಗೆ ಬರುವುದಿಲ್ಲ, ನಾಳೆ ಒಬ್ಬರು ಸ್ವಾಮಿಯವರು ಬರುತ್ತಾರಂತೆ, ಇನ್ನು ಈಗಿನಿಂದ ಈ ದೇಗುಲ ಅಭಿವೃದ್ಧಿಗೆ ಬರುತ್ತದೆಯಂತೆ, ಈ ವಿಷಯವನ್ನು ದೇವಾಲಯದಲ್ಲಿರುವ ಶ್ರೀನಿವಾಸನೇ ನನಗೆ ಹೇಳಿದರು. ಈ ದಿನವೇ ನಾನು ತಿರುಮಲ ವೆಂಕಣ್ಣನ ಬಳಿ ಹೋಗುತ್ತೇನೆ, ಇಲ್ಲಿಂದ ತಿರುಮಲೆಯ ತುಂಬುರು ತೀರ್ಥಕ್ಕೆ ಹೋಗಿ ಜಪ ಮಾಡಿಕೊಳ್ಳುತ್ತೇನೆ. ಅಮ್ಮ ಬರ್ತೀನಿ ಮಗನೇ, ಹೋಗಿ ಬರ್ತೀನಿ ಎಂದು ಮನೆ ಮನೆಗೂ ಅಲ್ಲದೆ ಊರಿನಲ್ಲಿ ಕಾಣುವ ಚಿಕ್ಕವರು ಹಿರಿಯರು ಹೆಣ್ಣು ಗಂಡು ಎಲ್ಲರಿಗೂ ಹೇಳಿ ತಮ್ಮ ಸ್ನೇಹಿತರಾದ ಹಸುಗಳಿಗೆ ಗೋಪಾಲಕರಿಗೆ ಸಹ ಹೇಳಿದಳು. ಆದರೆ ಊರಿನವರು ಯಾರೂ ಆಕೆಯನ್ನು ತಲೆಗೆ ಹಾಕಿಕೊಳ್ಳಲೇ ಇಲ್ಲ. ಏನೋ ಹುಚ್ಚಿ, ಸ್ವಾಮಿಗೆ ಇಷ್ಟು ವರ್ಷಗಳ ಕಾಲ ಸೇವೆ ಮಾಡುತ್ತಾ ಬಂದಿದ್ದಾಳೆ, ನಾಳೆ ಯಾರು ಬರ್ತಾರೋ ಎಂದು ಸುಮ್ಮನೆ ಮಾತನಾಡುತ್ತಿದ್ದಾಳೆ. ಈಕೆ ಹೇಳಿದ ತಕ್ಷಣ ಬಂದು ಬಿಡ್ತಾರಾ ಎಂದು ಕೆಲವರು ನಕ್ಕರು. ಮರುದಿನ ಆಕೆ ಹೇಳಿದ ಹಾಗೆ ಯಾರಾದರೂ ಬರುತ್ತಾರೋ ಏನೋ ಎಂದು ಊರಿನವರೆಲ್ಲ ಕಾದು ನೋಡಿದರು. ಎಷ್ಟು ಹೊತ್ತಾದರೂ ಬಾರದೇ ಇರುವುದನ್ನು ನೋಡಿ ಇನ್ನು ಯಾರೂ ಬರುವುದಿಲ್ಲವೆಂದು ಎಲ್ಲರೂ ಅವರ ಕೆಲಸಗಳಲ್ಲಿ ನಿಮಗ್ನರಾಗಿ ಹೋದರು. ತಾಯರಮ್ಮ ಇಲ್ಲದೆ ಇರುವ ಆ ಊರು ನಿಶಬ್ದದಿಂದ ಕೂಡಿತ್ತು. ಗೋಪಾಲಕರಿಗೆ ಆಕೆ ಇಲ್ಲದ ಬೇಜಾರು ಅವರಲ್ಲಿ ಕಂಡುಬಂದಿತ್ತು. ಊರೆಲ್ಲ ನಿಶಬ್ದ. ಆ ನಿಶಬ್ದ ವಾತಾವರಣದಲ್ಲಿ ಒಂದು ಅದ್ಭುತ ನಡೆಯುತ್ತಿದೆ. ಅದೇನೆಂದರೆ ದೂರದಿಂದ ಒಬ್ಬರು ಸ್ವಾಮೀಜಿ ನಡೆದುಕೊಂಡು ಬರುವುದು ಕಾಣಿಸುತ್ತದೆ. ಆ ವಿಷಯ ತಿಳಿದ ತಕ್ಷಣ ಊರಿನವರೆಲ್ಲ ಗುಂಪಾಗಿ ಸೇರಿದರು. ಅವರ ಆಶ್ಚರ್ಯಕ್ಕೆ ಕೊನೆ ಇಲ್ಲದ ಹಾಗಾಯಿತು. ಅವರನ್ನು ನೋಡುತ್ತಾ ಆ ಸ್ವಾಮಿ, ನನ್ನ ಹೆಸರು ಸುಂದರರಾಜನ್, ಸ್ವಾಮಿಯವರು ನನ್ನ ಕನಸಿನಲ್ಲಿ ಬಂದು ಕಾಣಿಸಿದರು, ಅದಕ್ಕಾಗಿಯೇ ಅವರನ್ನು ಹುಡುಕುತ್ತಾ ಕಂಚಿಯಿಂದ ಶ್ರೀನಿವಾಸ ಮಂಗಾಪುರಕ್ಕೆ ಬಂದೆ ಎಂದು ಹೇಳಿದ ಕೂಡಲೇ ತಾಯಾರಮ್ಮ ಹೇಳಿದ ಮಾತನ್ನು ನಂಬಿದವರು ಆನಂದಕ್ಕೆ ಅಡ್ಡಿ ಇಲ್ಲದಂತಾಯಿತು. ಆಕೆಯನ್ನು ಕಡೆಯಾಗಿ ನೋಡಿದವರೆಲ್ಲ ಕೆಲವರು ತಲೆಬಗ್ಗಿಸಿದರು, ಇನ್ನು ಕೆಲವರು ಭಯಪಟ್ಟರು. ಆ ದಿನ ಊರಿನವರೆಲ್ಲ ತಾಯಾರಮ್ಮ ಯೋಗಿಣಿಯಂತೆ ಕಂಡರು. ಕೆಲವರಿಗೆ ಆಕೆಯನ್ನು ಪ್ರೀತಿಯಿಂದ ಮಾತನಾಡಿಸಲಿಲ್ಲವೆಂದು ಕಣ್ಣಿನಲ್ಲಿ ನೀರು ಬಂತು. ಆ ಸ್ವಾಮಿಯವರೇ ಸ್ವತಃ ಆಕೆಯ ಜೊತೆಗೆ ಮಾತನಾಡುತ್ತಿದ್ದಾರೆ ಎಂದರೆ ಆಕೆ ಎಷ್ಟು ಶ್ರೇಷ್ಠ ವ್ಯಕ್ತಿ ಎಂಬುದು ನಾವು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಒಮ್ಮೆಯಾದರೂ ಆಕೆಯನ್ನು ನೋಡುವುದಕ್ಕೆ ಆಗುತ್ತದೆಯೋ ಎಂದುಕೊಂಡರು. ಆದರೆ ಅದು ಆಗಲಿಲ್ಲ. ಇಷ್ಟಕ್ಕೂ ಆ ತಾಯಿ ಮತ್ತೊಬ್ಬ ವಕುಳ ಮಾತೆ. ಎಲ್ಲಿಗೆ ಹೋಗುತ್ತಾರೆ ಎಂದುಕೊಂಡರು, ಇನ್ನೆಲ್ಲಿ ಹೋಗುತ್ತಾರೆ? ಆ ತಿರುಮಲ ವೆಂಕಟನಾಥನ ಬಳಿ ಬಿಟ್ಟರೆ